ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನಿನ್ನೆ ಎಲ್ಲರೂ ಒಂಥರ ಸ್ಟನ್ ಆಗ್ಬಿಟ್ಟು ದಿಗ್ಭ್ರಾಂತಿ ಆಗೋಗ್ಬಿಟ್ಟಿರ್ತೀರ. ಏನ್ ಗುರು, ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಬರದೇ ಇದ್ದಂತ ವ್ಯೂವರ್ಶಿಪ್ ಜಿಯೋ ಸಿನಿಮಾದಲ್ಲಿ ಮೊದಲನೇ T20 ಮ್ಯಾಚ್ ಅಲ್ಲೇ ಬರ್ತಾ ಇದೆಯಲ್ಲ, ಏನಿದಾರ ಕಮಾಲು, ಏನಾಗ್ತಾ ಇದೆ ಇಲ್ಲಿ? ಎಲ್ಲ T20 ನ ಜಾಸ್ತಿ ಇಷ್ಟಪಡ್ತಾರ, ವರ್ಲ್ಡ್ ಕಪ್ ನ ಯಾರು ಇಷ್ಟಪಡ್ತಾ ಇಲ್ವಾ, ಅಥವಾ ವ್ಯೂವರ್ಶಿಪ್ ಕಮ್ಮಿಯಾಗಿ ಹೋಗ್ಬಿಡುತ್ತಾ ವರ್ಲ್ಡ್ ಕಪ್ ಗೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತ ನಿಮ್ಗೆ ಖಂಡಿತ ಹುಟ್ಕೊಂಡಿರುತ್ತೆ. ಜಿಯೋ ಸಿನಿಮಾದಲ್ಲಿ ಏನ್ ಆಗ್ತಾ ಇದೆ ಅಂತ ಹಾಟ್ ಸ್ಟಾರ್ ಅಲ್ಲಿ ಬರ್ದೇ ಇರುವಂತ ವ್ಯೂವರ್ಶಿಪ್ ಜಿಯೋ ಸಿನಿಮಾದಲ್ಲಿ ಏನಕ್ಕೆ ಬರ್ತಾ ಇದೆ ಅಂತ, ಹಾಟ್ಸ್ಟಾರ್ ಅಲ್ಲಿ 6 ಕೋಟಿ ಹೋಗ್ಬೇಕು ಅಂದ್ರೆ ತಿಣಕಾಡ್ಕೊಂಡು ಹೋಗ್ಬೇಕು. ಅದು ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಮಾತ್ರ ಹೋಗಿದ್ದ ಅರೌಂಡ್ 6 ಕೋಟಿ ಹೋಗಿತ್ತು ವ್ಯೂವರ್ಶಿಪ್. ಕಂಕರೆಂಟ್ ವಾಚಿಂಗ್ ಬಗ್ಗೆ ನಾನು ಮಾತಾಡ್ತಿರೋದು, ಬಟ್ ನಿನ್ನೆ ಬಂದಂತ ಕಂಕರೆಂಟ್ ವಾಚಿಂಗ್ ಒಂದ್ ಬಾಲ್ ಗೆ 1 ರನ್ ಬೇಕಿದ್ದಾಗ ರಿಂಕು ಸಿಂಗ್ ಅವರು 6 ಹೊಡಿದ್ರು. ಆ ಟೈಮಲ್ಲಿ ಅರೌಂಡ್ 17.1 ಕ್ರೋರ್ ಲೈವ್ ವಾಚಿಂಗ್ ಜಿಯೋ ಸಿನಿಮಾದಲ್ಲಿ ಅಂತ ಅವರೇ ತೋರಿಸ್ತಾರೆ. 17.1 CR ಅಂತ. ಸೊ ನಿನ್ನೆ ಅಂತೂ ಸಿಕ್ಕಾಪಡೆ ಜನ ಇವ್ರ ಬದನೇಕಾಯಿ ವ್ಯೂವರ್ಶಿಪ್, ಏನು ವ್ಯೂವರ್ಶಿಪ್ ಮಾಡ್ತಾ ಇದಾರೆ ಇವರು. ಅಲ್ಲಿ ಅರ್ಧ ಜನ ಕೂತ್ಕೊಂಡು ವೇಟ್ ಮಾಡ್ತಿದ್ದಾರೆ, ಇವ್ರದ್ದು ನೆಟ್ಗೆ ಸಿಗ್ತಿಲ್ಲ, ಬ್ರಾಡ್ಕಾಸ್ಟಿಂಗ್ ಸಿಗ್ತಾ ಇಲ್ಲ, ಅಲ್ಲಿ ಆ್ಯಪ್ ಅಪ್ಡೇಟ್ ಮಾಡಿ ಅಂತ ಹೇಳ್ತಾರೆ. ಆ್ಯಪ್ ಅಪ್ಡೇಟ್ ಮಾಡೋರು ಬರ್ತಾ ಇಲ್ಲ, ಎರರ್ ಬರ್ತಾ ಇದೆ, ಎರರ್ ಬರ್ತಾ ಇದೆ ಅಂತೆಲ್ಲ ಸುಮಾರು ಜನ ಕಾಮೆಂಟ್ ಆಗ್ತಾ ಇದ್ರೆ ನೋಡಿದೆ. ಹೌದು, ಎರರ್ ಬರ್ತಿತ್ತು, ಸುಮಾರು ಜನ ಕರೆಕ್ಟಾಗಿ ಮ್ಯಾಚ್ ನೋಡೋದಕ್ಕಾಗಿಲ್ಲ, ಜಿಯೋ ಸಿನಿಮಾದವರು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿಲ್ಲ. ಗೊತ್ತಿತ್ತು ಅವ್ರಿಗೆ ಟ್ರಾಫಿಕ್ ಜಾಸ್ತಿ ಬರುತ್ತೆ T20 ಗೇಮ್ ಅಂತ, ಬಟ್ ಆದರೂ ಕೂಡ ಅವರು ಮೈಂಟೈನ್ ಕರೆಕ್ಟಾಗಿ ಮಾಡಿಲ್ಲ. ಏನು ಫಾರ್ ದ ಫಸ್ಟ್ ಟೈಮ್ ಮೈಂಟೈನ್ ಮಾಡಿದ್ರೆ, IPL ಗೆಲ್ಲ ಮಾಡಿದ್ರಲ್ಲ ಅವ್ರು ಮೈಂಟೆನೆನ್ಸ್, ಬಟ್ ಏನಕ್ಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ. ಒಡಲ್ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗೋಗ್ಬಿಡಿತ್ತು, ಅವರ ಜಿಯೋ ಸಿನಿಮಾ ಅಪ್ಲಿಕೇಶನ್ನು ಓಪನ್ನೇ ಆಗಿರಲ್ಲ, ಎರರ್ ಕೋಡ್ ಬರ್ತಾ ಇತ್ತು. ಸೊ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಲ್ಲಿ ನೆಟ್ಟಿಗೆ ಮೈಂಟೈನ್ ಮಾಡಿರಿ, ಆಮೇಲೆ ಈ ರೆಕಾರ್ಡು ಆ ರೆಕಾರ್ಡ್ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಅಂತ ಹೇಳ್ತೀರಾ, ಪರವಾಗಿಲ್ಲ ಆಗಿರೋ ಒಂದು 100 ರೂಪಾಯಿ ತಗೊಂಡ್ರೆ ತಗೊಂಡ್ಬಿಡಿ, ಫ್ರೀ ಏನು ಬೇಡ ನಮಗೆ, ನೆಟ್ಟಿಗೆ ಮೈಂಟೆನೆನ್ಸ್ ಕೊಡಿಗೋರು ಅಂತ ಕೇಳ್ತಿದ್ದೀರಾ ಸ್ವಲ್ಪ ಜನ. ಸೊ ಓಕೆ, ತೊಗೊಂತಾರೆ ಅಂತ ಅಂದ್ಕೊಂಡಿದ್ದೀನಿ ಜಿಯೋ ಸಿನಿಮಾದವರು. ಇಲ್ಲಿಂದ ಆಚೆಗೆ ಗೊತ್ತಿಲ್ಲ ಅದು ಯಾವ ಥರ ತಗೊಂತಾರೆ ಅಂತ. ಒಟ್ಟಿನಲ್ಲಿ ಆ 17.1 CR ಲೈವ್ ವಾಚಿಂಗ್ ಏನು ಬಂದಿತ್ತು, ವರ್ಲ್ಡ್ ಕಪ್ಗಿಂತ ಡಬಲ್ ಅಲ್ಲಾಗರು ಆಲ್ಮೋಸ್ಟ್ ತ್ರಿಬಲ್ ಹೋಗ್ಬಿಟ್ಟೈತದ. ಓಹ್, ವರ್ಲ್ಡ್ ಕಪ್ಗೆ ಎಷ್ಟು ಪೀಕ್ ವಾಚಿಂಗ್ ಬಂದಿದ್ದು ಹಾಟ್ಸ್ಟಾರಲ್ಲಿ ಡಿಜಿಟಲಲ್ಲಿ? 6 ಕೋಟಿ ಅರೌಂಡ್ ಫೈನಲಲ್ಲಿ ಬಂದಿದ್ದು ಪೀಕ್ ವಾಚಿಂಗು. 6 ಅದು ಬರೋದಕ್ಕೇ ಒಂಥರ ತಿನ್ಕಾಡ್ಕೊಂಡು ಅದು ಫೈನಲ್ ಮ್ಯಾಚಿಗೆ ಬಂದಿತ್ತು. ಇಲ್ಲೆಲ್ಲರಿಗೂ ಆಶ್ಚರ್ಯ ಖಂಡಿತ ಆಗೇ ಆಗಿರೋದು. 17.1 ಕೋಟಿ ಜನ ನೀವು ಡಿಜಿಟಲಲ್ಲಿ ನೋಡ್ತೀರಾ ಅಂತಂದ್ರೆ, ಇನ್ನು ನಾರ್ಮಲ್ TV ಚಾನಲ್ ಸ್ಪೋರ್ಟ್ಸ್ 18 ಏನಿದೆ, ಇದರಲ್ಲಿ ಮೆಜಾರಿಟಿ ಆಫ್ ದಮು ಮ್ಯಾಚ್ ನೋಡಿಲ್ಲ ಆಯ್ತಾ, ಬರೀ ಜಿಯೋ ಸಿನಿಮಾದಲ್ಲಿ. ಆಲ್ಮೋಸ್ಟ್ ನೋಡ್ರು ಅಂತವ್ರಲ್ಲ ಜಿಯೋ ಸಿನಿಮಾದಲ್ಲಿ ನೋಡಿದರೆ, ಅದರಿಂದ ಇವರ ವ್ಯೂವರ್ಶಿಪ್ ಒಬ್ಬಿಯಸ್ಲಿ ಇನ್ಕ್ರೀಸ್ ಆಗಲೇಬೇಕು. ನಾರ್ಮಲ್ ಅಂದರೆ ನೀವು ಇದರಲ್ಲಿ ನೋಡ್ತೀರಾ ಅಂದರೆ ವರ್ಲ್ಡ್ ಕಪ್ಪು ಅದು ಇದು ಟೋರ್ನಮೆಂಟ್ಸ್ಗಳೆಲ್ಲ ನೋಡ್ತೀರಾ ಅಂದರೆ ಒಬ್ಬಿಯಸ್ಲಿ ಸ್ಟಾರ್ ಸ್ಪೋರ್ಟ್ಸ್ನೇ ಹಾಕೊಂಡು ನೋಡೋದು, ನೀವು ಜಾಸ್ತಿ ಮೆಜಾರಿಟಿ ಆಫ್ ದಮ್ಮು ನೋಡೋದಿಲ್ಲ ಇದರಲ್ಲಿ, ಡಿಜಿಟಲಲ್ಲಿ ನೋಡೋದು ನೋಡ್ತೀರಾ ಇಲ್ಲ ಅಂತಲ್ಲ, ಆಲ್ಮೋಸ್ಟ್ 40% ಅಂತ ಅಂದ್ಕೊಳ್ಳಿ, ಅದು 60% ಆಫ್ ದಮ್ TVಲೇ ನೋಡ್ತಾ ಇರ್ತೀರಾ. ಸೊ ಆದ್ದರಿಂದ ಇಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಾಗೋದಿಲ್ಲ, ಅಲ್ಲಿ ಎಷ್ಟು ಬರ್ತಾ ಇದೆ ಅಂತ, TVಲಿ ಎಷ್ಟು ಬರ್ತಾ ಇದೆ ಅಂತ ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಿಲ್ಲ. ಇವಾಗ ಬರ್ತಾ ಇರೋಂಥ ಅಪ್ಡೇಟ್ ಏನು ಅಂದರೆ, ವರ್ಲ್ಡ್ ಕಪ್ ರೆಕಾರ್ಡ್ ಮಾಡಿರುವಂಥದ್ದು ಸ್ಟಾರ್ ಸ್ಪೋರ್ಟ್ಸ್ ಜೊತೆಗೆ ಹಾಟ್ಸ್ಟಾರ್ ಎರಡು ಸೇರಿಕೊಂಡು ಅಂದರೆ ಥ್ರೋಟ್ ದ ವರ್ಲ್ಡ್ ಕಪ್ಪು ಎಷ್ಟು ಕೋಟಿ ಜನ ನೋಡಿದರೆ, ಕೋಟಿ ಜನ ಅಂತ ಹೇಳೋದಕ್ಕಾಗೋದಿಲ್ಲ, ಎಷ್ಟು ಕೋಟಿ ಸ್ಕ್ರೀನ್ಸಲ್ಲಿ ಇದು ಪ್ಲೇ ಆಗಿದೆ ಅಂತಂದರೆ, ಅರೌಂಡ್ 50 ಕೋಟಿಗಿಂತ ಜಾಸ್ತಿ ಸ್ಕ್ರೀನ್ಸಲ್ಲಿ, ಅರೌಂಡ್ 50 ಕೋಟಿ ಅಂತ ಅಂದ್ಕೊಳ್ಳಿ, 50 ಕೋಟಿಗಿಂತ ಜಾಸ್ತಿ ಸ್ಕ್ರೀನ್ಸಲ್ಲಿ ಇದು ಪ್ಲೇ ಆಗಿದೆಯಂತೆ. ಸ್ಕ್ರೀನ್ಸ್ ಮಾತ್ರ, ಆ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ನೋಡ್ತಿರ್ತಾರೆ ಅಂತ ನೀವು ಲೆಕ್ಕಾಚಾರ ಹಾಕೊಬೋದು ಅಷ್ಟೇನೆ. ಒಬ್ಬರೇ ಅಂತೂ TV ಹಾಕೊಂಡು ನೋಡ್ತಿರೋದ್ರೆ ಒಬ್ಬರೇ ಅಂತೂ ಕೂತ್ಕೊಂಡು ನೋಡ್ತಿರೋದಿಲ್ಲ, ಅಂದರೆ ಎಲ್ಲ ಸಲೀನು ಒಬ್ಬರೇ ಕೂತ್ಕೊಂಡು ನೋಡ್ತಿರಲ್ಲ ಅಂತಲ್ಲ, ಒಬ್ಬರೇ ಕೂತ್ಕೊಂಡು ನೋಡ್ತಿರ್ಬೋದು ಅಥವಾ ಮಲ್ಟಿಪಲ್ ಜನ ಕೂತ್ಕೊಂಡು ನೋಡ್ತಿರ್ಬೋದು, ಅಥವಾ ಒಂದು ಕ್ರೌಡ್ ಕೂತ್ಕೊಂಡು ನೋಡ್ತಾ ಇರ್ಬೋದು. ಸೊ ಅದೆಲ್ಲ ಲೆಕ್ಕ ಹಾಕ್ತು ಅಂದರೆ ಆಲ್ಮೋಸ್ಟ್ ಇಂಡಿಯಾಗೆ ವರ್ಲ್ಡ್ ಕಪ್ ರೀಚ್ ಆಗಿದೆ ಅಂತಲೇ ಅರ್ಥ. 50 ಕೋಟಿಗಿಂತ ಜಾಸ್ತಿ ಸ್ಕ್ರೀನ್ಸಲ್ಲಿ ಇದು ಪ್ಲೇ ಆಗಿದೆ ಅಂತಂದರೆ, ಆ್ಯಂಡ್ ವರ್ಲ್ಡ್ ಕಪ್ ಫೈನಲ್ಸು 30 ಕೋಟಿ ಸ್ಕ್ರೀನ್ಸಲ್ಲಿ ಪ್ಲೇ ಆಗಿದೆ ಅಂತ. ಇವರು 30 ಕೋಟಿ ಸ್ಕ್ರೀನ್ಸ್ ಅಂತಂದರೆ ಒಬ್ಬರೇ ಕೂತ್ಕೊಂಡು ನೋಡ್ತಿರಲ್ಲ ಅಂತ ಲೆಕ್ಕಾಚಾರ ಹಾಕೊಂಡ್ರು ಕೂಡ ಅದು ಕೂಡ ಎಂಟೈರ್ ಇಂಡಿಯಾನೇ ರೀಚ್ ಆಗಿದೆ ಅಂತ. ಇದು ಒಂದು ವಿಶೇಷ ದಾಖಲೆ ನಾವು ಬರೆದ, 30 ಕೋಟಿ ಸ್ಕ್ರೀನ್ಸಲ್ಲಿ ಯಾವ ಮ್ಯಾಚ್ನು ಕೂಡ ಕ್ರಿಕೆಟ್ ಹಿಸ್ಟ್ರಿ ಪ್ಲೇ ಆಗಿರಲಿಲ್ವಂತೆ. ಲಾಸ್ಟ್ ಇದು ಇಂಡಿಯಾ ವರ್ಸಸ್ ಪಾಕಿಸ್ತಾನ 2019 ಮ್ಯಾಚ್ ಅಂತೆ, ಅದು 25 ಕೋಟಿ ಸ್ಕ್ರೀನ್ಸಲ್ಲಿ ಪ್ಲೇ ಆಗಿತ್ತಂತೆ. ಸ್ಕ್ರೀನ್ಸ್ ಅಂದರೆ TV ಜೊತೆಗೆ ಫೋನು ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ನಾನು ಹೇಳ್ತಾ ಇರೋದು. 30 ಕೋಟಿ ಜನ ಅಂತಲ್ಲ, 30 ಕೋಟಿ ಸ್ಕ್ರೀನ್ಸು ಎಷ್ಟು ಕೋಟಿ ಜನ ಅಂತ ನಾವು ಲೆಕ್ಕ ಕೂಡ ಹಾಕೋಕ್ಕಾಗೋದಿಲ್ಲ ಅದನ್ನು, ಯಾಕಂದರೆ ಒಂದು ಸ್ಕ್ರೀನಲ್ಲಿ ಎಷ್ಟು ಜನ ನೋಡಿದ್ರೆ ನಮಗಂತೂ ಐಡಿಯಾ ಇಲ್ಲ. ಸೊ ಆಲ್ಮೋಸ್ಟ್ ಇಂಡಿಯಾಗೆ ರೀಚ್ ಆಗಿದೆ ಅಂತ ಹೇಳಬೇಕು. ಬಟ್ ಇಲ್ಲಿ ಕ್ಯೂರಿಯಾಸಿಟಿ ಏನು ಅಂದರೆ, 17.1 ಕೋಟಿ ಹೆಂಗೆ ಬಂತು? ವರ್ಲ್ಡ್ ಕಪ್ ಫೈನಲ್ಲೇ 30 ಕೋಟಿ ಬಂದಿದೆ, ಇಲ್ಲಿ 17.1 ಕೋಟಿ ಬರಬಹುದಾ? ಹೌದು, ಬರ್ಬೋದು. 17.1 ಕೋಟಿ ಬರುವಂಥ ಸಾಧ್ಯತೆ ಇದೆ, ಎರಡೂ ಕ್ಲಬ್ ಮಾಡ್ತು ಅಂತಂದಾಗ, ಜಿಯೋ ಸಿನಿಮಾ ಜೊತೆಗೆ ಸ್ಪೋರ್ಟ್ಸ್ 18 ಇವೆರಡರಲ್ಲೂ ಬಂದಂಥ ವ್ಯೂವರ್ಶಿಪ್ನ ಕ್ಲಬ್ ಮಾಡ್ತು ಅಂದಾಗ 17.1 ಕೋಟಿ ಬರ್ಬೋದು, ಯಾಕಂದರೆ 30 ಕೋಟಿ ಜನನೇ ನೋಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ 17 ಕೋಟಿ ಜನ ನೋಡೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ಆಶ್ಚರ್ಯ ಪಡಿಸೋ ಅಂಥ ಒಂದು ವ್ಯೂವರ್ಶಿಪ್ನ ಜಿಯೋ ಸಿನಿಮಾ ನಿನ್ನೆ ಡಿಸ್ಪ್ಲೇ ಮಾಡಿದ್ದು, ಅದು ಅವ್ರಿಗೆ ಗೊತ್ತಾಗಬೇಕು, ಅದು ಅವ್ರು ಕರೆಕ್ಟಾಗಿ ಕ್ಲಿಯರ್ ಕಟ್ ಕ್ಲಾರಿಟಿ ಕೊಟ್ಟರು ಅಂತಂದರೆ ನಮಗೆ ಗೊತ್ತಾಗುತ್ತೆ ಹೆಂಗೆ ತೊಗೊಂಡಿದ್ದಾರೆ ಈ ವ್ಯೂವರ್ಶಿಪ್ನ ಅಂತ. ಜೊತೆಗೆ ಸುಮಾರು ಜನ ನೋಡೋಕ್ಕೆ ಆಗಿಲ್ಲ ನಿನ್ನೆ ಮ್ಯಾಚ್ನ, ಸಿಕ್ಕಾಪಟ್ಟೆ ಹ್ಯಾಂಗು, ಅದು ಒಂಥರ ತಿಕ್ಕಿಡ್ದಂಗೆ ಆಗೋಗ್ಬಿಟ್ಟಿತ್ತು. ಜಿಯೋ ಸಿನಿಮಾ 6 ಇಂಚಿಗೆ ವ್ಯೂವರ್ಶಿಪ್ ಬಂತು ಅಂತ ಕಾಣಿಸ್ತದೆ, ಅದಕ್ಕೋಸ್ಕರನೇ
ಟ್ರಾಫಿಕ್ ಜಾಸ್ತಿ ಆಗಿತ್ತು ಒಂಥರ ಸ್ಟಕ್ ಆಗೋಗ್ಬಿಡಿದಲ್ಲ ಅವರು ಐ ಪಿ ಎಲ್ಗೂ ಈ ಥರ ಸ್ಟಕ್ ಆಗಿರ್ಲಿಲ್ಲ ಅವರು ಏನಕ್ಕೆ ಈ ಥರ ಸ್ಟಕ್ ಆಗಿದೆ ಅಂತ ಗೊತ್ತಿಲ್ಲ. ಆ ರೇಂಜಿಗೆ ಕ್ಯೂರಿಯಾಸಿಟಿ ಇತ್ತು ಈ ಮ್ಯಾಚ್ ನೋಡಿದ್ದು ವರ್ಲ್ಡ್ ಕಪ್ ಸೋತಾದ್ಮೇಲೆ ನಮ್ಮ ಇಂಡಿಯಾ ಈ ಮ್ಯಾಚ್ ನೋಡೋದಕ್ಕೆ ಅವರು 17.1 ಕೋಟಿ ಜನಕ್ಕೆ ಕ್ಯೂರಿಯಾಸಿಟಿ ಇತ್ತು ಹೆಂಗೆ ಆಡ್ತಾರೆ ಅಂತ ನೋಡೋದಕ್ಕೆ ಲಿಟ್ರಲಿ ನೀವೇ ಕಾಮೆಂಟ್ ಅಲ್ಲಿ ಹಾಕಬೇಕು ಅಷ್ಟೇ. ಇದು ಫೇಕಾ ಅಥವಾ ನಿಜವಾದ ಅಂತ ನಮಗಂತೂ ಗೊತ್ತಿಲ್ಲ, ನಾವಂತೂ ಹೋಗಿ ನೋಡಕ್ ಹೋಗಿಲ್ಲ ಜಿಯೋ ಸಿನಿಮಾ ಒಳಗಡೆ ಎಲ್ಲೆಲ್ಲಿಂದ ತಗೊಂಡಿದ್ದಾರೆ ವ್ಯೂವರ್ಶಿಪ್ನ ಅಂತ. 17.1 ಕೋಟಿ ವ್ಯೂವರ್ಶಿಪ್ ಇವರೇನು ತೋರಿಸಿದ್ರೆ ಪೀಕ್ ವಾಚಿಂಗ್ ಇತ್ತು ಅಂತ. ಅದು ಕಂಕರೆಂಟ್ ಗ್ರೋ, ಕಂಕರೆಂಟು 17 ಕೋಟಿ ಜನ ನೋಡಿದ್ರೆ ಅಂತಲ್ಲ, ಕಂಕರೆಂಟ್ ಅಂತ ಅಂದರೆ ಇದರಿಂದ ಎಷ್ಟೋ ಕೋಟಿ ಜನಕ್ಕೆ ರೀಚ್ ಆಗಿದೆ ಅಂತ ಅರ್ಥ. 17 ಕೋಟಿ ಕಂಕರೆಂಟ್ ವಾಚಿಂಗು ನಮ್ಮ ಅಜ್ಜಿ ನಮಗಂತೂ ನಂಬಕ್ಕಂತೂ ಆಗ್ತಿಲ್ಲ ಈ ವ್ಯೂವರ್ಶಿಪ್ನ. ಯಾಕಂದರೆ ವರ್ಲ್ಡ್ ಕಪ್ ಫೈನಲ್ 30 ಕೋಟಿ ಸ್ಕ್ರೀನ್ಸಲ್ಲಿ ಅವ್ರು ಕಂಕರೆಂಟ್ ಹೇಳ್ತಿಲ್ಲ, 13 ಕೋಟಿ ಕಂಕರೆಂಟ್ ಅಂತ ಹೇಳಿದ್ದಾರೆ ಸ್ಟಾರ್ ಸ್ಪೋರ್ಟ್ಸ್ ಅವರು. 13 ಕೋಟಿ ಕಂಕರೆಂಟ್ ವಾಚಿಂಗ್ ಇತ್ತಂತೆ. ಬಟ್ ಇದೇ 17.1 ಕೋಟಿ ಕಂಕರೆಂಟ್ ಅಂತ ನಮಗೆ ಸಿಕ್ಕಾಪಟ್ಟೆ ಡೌಟ್ ಅಂತೂ ಖಂಡಿತ ಅರೈಸ್ ಆಗೇ ಆಗುತ್ತೆ. ನಮಗೆ ಗೊತ್ತಿಲ್ಲ ಅವರು ಹೆಂಗೆ ತೊಗೊಂಡಿದ್ದಾರೆ ಇವರು ಅಂತ. ನೀವು ಕಾಮೆಂಟಲ್ಲಿ ಹಾಕಿ ಇದು ನಿಜಾನಾ ಅಥವಾ ಸುಳ್ಳ ಅಂತ. ಸುಮ್ಮ ಸುಮ್ಮನೆ ಫೇಕ್ ಫೇಕಾಗೆ ಸ್ವಲ್ಪ ಇನ್ನೂ ಸ್ವಲ್ಪ ವ್ಯೂವರ್ಸ್ನ ಅಟ್ರ್ಯಾಕ್ಟ್ ಮಾಡೋಣ ಅಂತ ಏನಾದ್ರು ಅಥವಾ ಏನೋ ಅವ್ರದೇ ದಾಖಲೆ ಗೀಕಲೆ ಮಾಡಿಬಿಡಿದೀವಿ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾಡಿದಾರೆ ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.